ಮಳೆ ಆರ್ಭಟಕ್ಕೆ ಚಾಮರಾಜನಗರ ರೈತರು ಕಂಗಾಲಾಗಿದ್ದಾರೆ. ಭಾರಿ ಮಳೆಗೆ ಕೆರೆ ಕಟ್ಟೆ ತುಂಬಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದ ಚಾಮರಾಜನಗರದಲ್ಲಿ ನಿರಂತರವಾಗಿ ಸುರಿದಿರುವಂತಹ ಅಕಾಲಿಕ ಮಳೆಗೆ ಮಳೆ ಆರ್ಭಟಕ್ಕೆ ಚಾಮರಾಜನಗರ ರೈತರು ಕಂಗಾಲಾಗಿದ್ದಾರೆ. ಮಳೆ ಆರ್ಭಟಕ್ಕೆ ಕೆರೆ ಕಟ್ಟೆ ತುಂಬಿ ಜಮೀನುಗಳು ಜಲಾವೃತಗೊಂಡಿದ್ದಾವೆ. ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣ ಬೆಳೆ ನಾಶವಾಗಿದೆ. ಭಾರೀ ಮಳೆಯಿಂದ ಬಸಪ್ಪನಪಾಳ್ಯದಲ್ಲಿ ಮನೆಗಳು ಕೂಡ ಕುಸಿದಿರುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆದಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದ್ದಾವೆ. ಕೆರೆಯಲ್ಲಿ ಹೂಳು ತೆಗೆಯದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ಯಾನಲ್ ಇದೆಯಲ್ಲ, ಈ ಕ್ಯಾನಲ್ ಕೆಲಸ ಮಾಡಿ ಸುಮಾರು ಶತಮಾನಗಳೇ ಆಗಿವೆ. ಕ್ಯಾನಲ್ ಸಣ್ಣ ನೀರಾವರಿ ಇಲಾಖೆಯವರು ಈ ಕ್ಯಾನಲ್ಗಳನ್ನ ಗಿಡಗಂಟುಗಳನ್ನ ತೆರೆದಾಕಿದ್ರೆ, ಕತ್ತರಿಸಾಕಿದ್ರೆ ಈ ಕೆರೆ ನೀರು ಸಲೀಸಾಗಿ ನಗೊಳ್ಳಿ ಕೆರೆ ಮತ್ತು ಕಾಗಲ್ವಡಿ ಕೆರೆಗೆ ಹರಿದೋಗ್ತಿತ್ತು. ಇಲ್ಲಿ ಪರಿಸ್ಥಿತಿ ಇದೆ ಅಂತೇಳಿ ಮೂರು ಬಾರಿ ಗೆದ್ದಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಶಾಸಕನಿಗೆ ಅರಿವೇ ಇಲ್ಲ, ಈ ಭಾಗಕ್ಕೆ ಬಂದೂ ಇಲ್ಲ. ರೈತರ ಕಷ್ಟ ತೀರಲಾರದಷ್ಟಾಗಿದೆ. ಆ ಕಾರಣಕ್ಕೆ ಈಗಲಾದರೂ ಶಾಸಕರು ಬಂದು ಈ ಭಾಗದಲ್ಲಿ ಈ ಕ್ಯಾನರ್ಗಳೆಲ್ಲ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಪ್ರತಿಯೊಂದು ವಿಚಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.